ಹಲೋ ಹಲೋ ಸ್ವಾಮಿ ಅವರೇ. ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇದ್ದ, ಅದಕ್ಕೆ ತಡಿಯಪ್ಪ, ಒಂದ್ ನಿಮಿಷ ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ, ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು ಸರ್, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವ ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ, ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ, ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀವಿ ಮಾಡ್ತೀನಿ. ನಿಮ್ ಮನೇದ್ರೆ ಏನಪ್ಪ, ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ. ನರಸಿಂಹರಾಜು ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು ನಂದು, ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ ಒಂದೊಂದು 3 3 2 6 6 3 9 ತಾಯಿ. ಅವರು ನೀವು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ, ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೆ ಬರಲ್ಲ. ಮದುವೆ ಆಗಿದ್ದೀನಿ ಸರ್, ಮೇಲೆ ಅವ್ರಿಗೆ ಆಗ. ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು, 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದ್ರಿಂದ ನೀನ್ ಇವ್ರ ಮದ್ವೆ ಆಗಿದ್ಯ. ಈಗ ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗೆ ಆಲಿ? ಎಲ್ಲ ಇದು ವಯಸ್ಸಾದಂಗೆ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದ್ದೀವಿ ಅಂಕಲ್ ಅಂತಾರ ಸ್ವಾಮಿ, ಎಲ್ಲ ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು, ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಒಳ್ಳೇದು. ನಿಂಗೆ ಇಷ್ಟ ಇಲ್ಲ ಇರ್ಲಿಲ್ಲ ಈ ಮದುವೆ ಆಗಕ್ಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದುವೆ ಆಗ್ಬೇಕಾಗಿತ್ತು ಅಲ್ವಾ? ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರೈಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಬರ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೇವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು, ನನ್ನ ಬಗ್ಗೆ ನೀನು ಅಪಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಹಿಡ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ, ಸಣ್ಣ ಬೇರೆ ಮಳೆ ನೀತಿ ಆಚೆಗೆ ಹಾಕ್ಯಾರ ಅಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ನಾ ಕರೆ ನಾ ಕೋಳಿ ಕೊರೆ ಬೆಕ್ಕು ಹಿಡ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲದಿಂದ ನಾವು ಅದನ್ನೇ ರೂಢಿಸ್ಕೊಂಬಂದಿರೋದು, ಗೊತ್ತಾಯ್ತಾ? ಆತರ ಎಲ್ಲ ನೀನು ಅಪಾಸ್ಯ ಮಾಡಿದ್ರೆ ಬೆಳಿಗ್ಗೆ ನೀನು ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ ಇಲ್ಲ ಸ್ವಾಮಿ. ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನೀತಾ ಇದ್ದೇವೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಕಾಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನೀತಾ ಇತ್ತು ಸ್ವಾಮಿ. ನಿನ್ಗೇನ್ ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ. ಕಂಕಣ ಬಗ್ಗೆ ಕೂಡ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಓ ಅಲ್ವಾ,
ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ, ನೀನ್ ದಕ್ಷಿಣ ಬಂದ್ರೆ ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಗೊತ್ತಾಯ್ತಾ ಸ್ವಾಮಿ? ಆಯ್ತಾ, ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರ ಪ್ರಕಾರ ನಿಮ್ಮ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ, ನೀನು ಅವಳು ಮದುವೆ ಆಗ್ಬೇಕಾಯ್ತು ಅಲ್ವಾ? ಹಲೋ ಹಲೋ, ಹಲೋ, ಮಳೆ ನೀತಾ ಇತ್ತು ಸ್ವಾಮಿ, ಯಾವ ಅತಿರೇಕ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಂಗೆ, ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ, ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬೇಡವ ಅಷ್ಟು? ಎಂಟು ಅದು ಇಲ್ಲಿ ಬೇರೆ ಬೂರ್ನಲ್ಲೇ ಬೇರೆ ಹೇಳಿದೀನಿ ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಬೇಸ್ರಿ ಬರ್ಲಿ ಸ್ವಾಮಿ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ, ಈಗ ನಿನ್ಗೆ ನೋಡು ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟ ಶಕ್ತಿಗಳನ್ನ ನಿಮ್ಮ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನು ಕೇಳೋ ಪ್ರಶ್ನೆ, ಬೇಕೋ ಬೇಡವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೊಗೊಂಡು ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ, ಇಟ್ಕೆ ಅಲ್ಲ. ಹಾ, ಇಟ್ಕೆ ಅದೇ ಹೇಳ್ತೀನಿ ಮೇಸ್ರಿ ಬರ್ಲಿ. ಇಟ್ಕೆ ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡ್ ಬರಂಗ್ ಮಾಡಿ, ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಹಲೋ ಹಲೋ, ಹಾಯ್ ಸರ್, ನಮಸ್ಕಾರ. ಒಳ್ಳೇದು ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯ ಇಲ್ಲ ನೀ ಕೊಡ್ತೀಯಲ್ಲ ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ಹಾ, ರತ್ನ ಮುಂದು, ಲಕ್ಷ್ಮಣ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಓ ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನ? ಹಾ, ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತೊಲೆ ತಾಂತಿ ಬಿಡಿ. ನಿನ್ಲ ನೀನ್ ಎಂಟಿ ವಿಶಾಲಮ್ಮಂಗ್ ಫೋನ್ ಕೊಡೋನ್ ಸ್ವಲ್ಪ. ಇಲ್ಲ, ನಿಮ್ ತೊಲೆ ತಾಂತಿ ಬಿಡಿ ಸ್ವಾಮಿ. ಫೋನ್ ಕೊಡು.